डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಆದಷ್ಟು ಆ ಮುಂಚಿನ ತರ ಏನಿಲ್ಲ ಇವಾಗ ಗ್ರಾಮಾಂತರ ಮಟ್ಟದಲ್ಲಿ ಇರ್ಬೋದು ಅಥವಾ ಸಿಟಿನಲ್ಲಿ ಇರ್ಬೋದು, ಆದಷ್ಟು ಈಗ ಕಾನೂನು ಅರಿವು ಮೂಡಿಸ್ತಾ ಇರೋದ್ರಿಂದ ಆದಷ್ಟು ಬಾಲಕಾರ್ಮಿಕ ಪದ್ಧತಿ ತಡೆ ಗಟ್ತಾ ಇದೆ. ಹಾಗಾಗಿ ಪ್ರತಿ ವರ್ಷ ಈ ದಿನಾಚರಣೆ ಮಾಡೋದ್ರಿಂದ ಎಲ್ಲೋ ಒಂದಷ್ಟು ಮಕ್ಕಳುಗಳು ಇದು ಚೇಂಜ್ ಆಯಿತು ಅಂತ ಹೇಳಿದ್ರೆ, ತಂದೆ ತಾಯಿಗಳ ಮನಸ್ಸು ಚೇಂಜ್ ಆಯಿತು ಅಂತ ಹೇಳಿದ್ರೆ, ನಮ್ಮ ಕಾನೂನಿನ ಮುಖಾಂತರವಾಗಿ ನಾನು ಅರಿವು ಮೂಡಿಸ್ತಾ ಇದ್ದೀವಿ, ಆ ಕಾರ್ಯ ಕೈಗೊಳ್ಳೋದಕ್ಕೆ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಆದಷ್ಟು ಇವಾಗಿನ ಸರ್ಕಾರಗಳಿರ್ಬೋದು ಅಥವಾ ಅರಿವು ಮೂಡಿಸಿದ ಕಾರ್ಯಕ್ರಮಗಳಿರ್ಬೋದು, ಯಾವ್ದರಿಂದನೂ ಇದರಿಂದ ಮಕ್ಕಳಿಗೆ ಅರಿವು ಮೂಡಿಸ್ತಿರೋದ್ರಿಂದಾಗಿ ಆದಷ್ಟು ಕಾರ್ಮಿಕ ಪದ್ಧತಿ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ. ಇದಿನ್ನೂ ಪೂರ್ತಿ ನಿರ್ಮೂಲನೆ ಆಗಲಿ, 0% ಇಳಿಲಿ ಅಂತ ಹೇಳೋದಕ್ಕೋಸ್ಕರ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕರು ಕೂಡ ಅದಕ್ಕೆ ಸ್ಪಂದಿಸಬೇಕು. ಎಲ್ಲೇ ಮಕ್ಕಳು ಕಂಡರೂ ಕೂಡ ಆ ಮಕ್ಕಳನ್ನ ಕೆಲಸದಿಂದ ಬಿಡಿಸ್ಬಿಟ್ಟು ಕರ್ಕೊಂಬಂದು ಆ ಶಾಲೆಗೆ ಸೇರಿಸೋದಿರ್ಬೋದು, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಏನು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅದನ್ನು ಹೆಲ್ಪ್ ಮಾಡೋದಿರ್ಬೋದು, ಆ ಥರದ್ದು ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ ಮಕ್ಕಳು ಭವಿಷ್ಯ ಕೂಡ ಉಜ್ವಲವಾಗುತ್ತೆ. ಅದರಿಂದಾಗಿ ಕಾರ್ಮಿಕ ಪದ್ಧತಿ ಅನ್ನೋದನ್ನೇ ಕೂಡ ನಿರ್ಮೂಲನೆ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ಇರ್ಬೋದು ಅಥವಾ ಕಾರ್ಮಿಕ ಇಲಾಖೆ ಇರ್ಬೋದು, ಯಾವುದೇ ಥರ ಕೆಲಸ ಕಾರ್ಯಗಳು ಮುಂದ್ಬಂದ್ರು ಅಂತ ಹೇಳಿದ್ರೆ ಸಾರ್ವಜನಿಕರು ಕೂಡ ಅದಕ್ಕೆ ಕೈ ಜೋಡಿಸ್ತು ಅಂತ ಹೇಳಿದ್ರೆ, ಈ ತರ ಏನು ಬಾಲಕಾರ್ಮಿಕರಿದೆ ಅದನ್ನ ನಾವು ಪೂರ್ತಿಯಾಗಿ ನಿರ್ಮೂಲನೆ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಕೂಡ ಅದಕ್ಕೆ ಸ್ಪಂದಿಸಬೇಕು ಅಂತ ಕೇಳ್ಕೊತೀನಿ. ಬೇಸಿಗೆ ರಜಾ ಅನ್ನೋದಕ್ಕಿಂತಲೂ ಇವಾಗ ಒಂದು 2 ವರ್ಷದ ಮುಂಚೆ ನಿಮಗೆ ಗೊತ್ತಿತ್ತು ಕೋವಿಡ್ ಬಂದಿತ್ತು. ಕೋವಿಡ್ ಅಲ್ಲಿ ಬಾಲಕಾರ್ಮಿಕ ಅದು ಜಾಸ್ತಿನೇ ಆಯಿತು, ಅದ್ರ ಜೊತೆಗೆ ಬಾಲ ಮಕ್ಕಳ ಮದುವೆ ಮಾಡೋದು ಕೂಡ ಜಾಸ್ತಿ ಆಗ್ಬಿಡ್ತು. ಹಾಗಾಗಿ ಮಕ್ಕಳಿಗೆ ಯಾವಾಗ ನಾವು ಟೈಮ್ ಫ್ರೀ ಕೊಡ್ತೀವಿ ಅಥವಾ ತಂದೆ ತಾಯಿಗೆ ಅದ್ರ ಬಗ್ಗೆ ಅರಿವು ಯಾವಾಗ ಮೂಡೋದಿಲ್ಲ ಅವಾಗ ಈ ಥರ ಕೆಲಸಗಳೆಲ್ಲ ನಡೀತಾ ಹೋಗುತ್ತೆ. ಬೇಸಿಗೆ ರಜಾ ಬಂತು ಅಂದಿದ ತಕ್ಷಣ ಮಕ್ಕಳನ್ನ ಅಜ್ಜಿಮನೆ ಕಳಿಸೋದು ಆ ಥರ ಪದ್ಧತಿ ಮುಂಚೆ ಇತ್ತು, ಇವಾಗ ಅದನ್ನೆಲ್ಲ ಆದಷ್ಟು ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರಗಳಿರ್ಬೋದು ಅಥವಾ ನಮ್ಮ ಶಾಲೆಗಳಿರ್ಬೋದು ಬೇಸಿಗೆ ಶಿಬಿರಗಳು ಅಂತ ಮಾಡ್ತಾರೆ, ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಗಳು ಮಾಡ್ತಿರ್ತಾರೆ. ಅಂಥ ಕಾರ್ಯಕ್ರಮಗಳನ್ನ ಮಕ್ಕಳನ್ನ ಸೇರಿಸ್ತಾ ಬಂತು ಅಂತ ಹೇಳಿದ್ರೆ ಮಕ್ಕಳು ಭವಿಷ್ಯ ಕೂಡ ಉಜ್ವಲ ಆಗುತ್ತೆ. ಮಾಡ್ತಾ ಮತ್ತೆ ಏನು ಓದೋ ವಿಷಯದಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿರುತ್ತೆ ಅದರಲ್ಲೂ ಕೂಡ ಮಕ್ಕಳು ತೊಡಸ್ಕೊಂಡಾಗ ಈ ಥರ ಕೆಲಸಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಅದು ಮುಂಚೆಯಿಂದ ಬಂದ್ಬಿಟ್ಟಿರೋದ್ರಿಂದ ಏ ಬಿಡು ಶಾಲೆ ತಾನೇ ಹೋಗ್ತಾ ಬಿಡು ಮಕ್ಕಳು, ಏನೋ ಒಂದು ಮಾರ್ಕ್ಸ್ ತಗೋತಾರೆ ಬಿಡು ಮಕ್ಕಳು, ಆ ಥರ ಮನೋಭಾವನೆ ಹಳ್ಳಿಯ ಜನದಲ್ಲಿ ಇವಾಗಲೂ ಕೂಡ ಇದೆ. ಹಾಗಾಗಿ ಮಕ್ಕಳಿಗೆ ಅರಿವು ಮೂಡಿಸೋದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗೆ ಅರಿವು ಮೂಡಿಸಬೇಕಾಗಿರೋಂಥ ಪರಿಸ್ಥಿತಿ ಇವಾಗ ಹೆಚ್ಚಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಇದು ಭಾಳ ನಡೀತಾ ಇದೆ ಇವಾಗ. ಹಾಗಾಗಿ ತಂದೆ ತಾಯಿಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ, ನಮ್ಮಂಥ ಅರಿವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗುತ್ತೆ, ನಮ್ಮಂತ ಹೇಳೋ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ತಿಳಿದವ್ರು ಹೇಳ್ತಿದ್ರೆ ಅಂತ ಹೇಳಿದ್ರೆ ಕೇಳಿಸ್ಕೋಬೇಕಾಗುತ್ತೆ. ಹೌದು, ನಮ್ಮ ಭವಿಷ್ಯ ಅಂತ ಹಿಂಗಾಗ್ಬಿಡ್ತು, ನಮ್ಮ ಮಕ್ಕಳು ಭವಿಷ್ಯ ಹಿಂಗಾಗಬಾರ್ದಪ್ಪ ಅನ್ನೋದನ್ನ ಸ್ವಲ್ಪ ಅವ್ರು ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ ಈ ಥರದಲ್ಲಿ ಆಟೋಮೆಟಿಕ್ಕಾಗಿ ನೋಡಿ ನಮ್ಮ ಚೇಂಜ್ ಅನ್ನೋದನ್ನು ಹೊರಗಡೆಯಿಂದ ತರೋಕ್ಕಾಗೋದಿಲ್ಲ, ಮನುಷ್ಯನ ಒಳಗಡೆಯಿಂದನೇ ಚೇಂಜ್ ಆಗಬೇಕಾಗತ್ತೆ. ಸೊ ಹಂಗಾಗಿ ಮಕ್ಕಳು ಅವ್ರ ತಂದೆ ತಾಯಿ ಮನಸ್ಸಲ್ಲೇ ಬಂತು ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಾಗಬೇಕು ಅಂತೇಳಿ ಈ ಥರ ಕೆಲಸಗಳೆಲ್ಲ ತಡೆ ಆಗುತ್ತೆ. ಹಾಗಾಗಿ ತಂದೆ ತಾಯಿ ಅವರು ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಇದು ಆ ಥರ ಏನದು ಕೆಲಸ ಮಾಡಿಸ್ಕೊಳ್ಳೋದಿರ್ಬೋದು, ಏ ನೀನು ಓದ್ಬೇಡ, ನೀನು ಕೆಲಸ ಮಾಡಬೇಡಪ್ಪ, ನೀನು ಓದೋಕೆ ಹೋಗು, ನಾವು ಓದಿ ಮಾಡಿದ್ದೆ ಸಾಕು, ನೀನು ಓದೋಕೆ ಹೋಗು ಅಂತ ಅವ್ರಿಗೆ ಮೋಟಿವೇಟ್ ಮಾಡಿದ್ರು ಅಂದರೆ ಮಕ್ಕಳಿಗೂ ನಾವು ಓದಬೇಕು, ನಾವೇ ಸಾಧಿಸಬೇಕು ಅನ್ನೋ ಛಲ ಬರುತ್ತೆ. ಹಾಗಾಗಿ ತಂದೆ ತಾಯಿಗಳು ಅವ್ರ ಮನಸ್ಸಿಂದ ಅವ್ರು ಚೇಂಜ್ ಆಯಿತು ಅಂತೇಳಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಇಲ್ಲ. ಕಾನೂನು ತಿಳಿಬೇಡಿ ಆಗುವಂಥ ಕೆಲಸಗಳು ನಡೀತಾ ಇದ್ದಾವೆ ಸರ್. ಆದಷ್ಟು 1986ರಲ್ಲಿ ಕಾಯ್ದೆ ಬಂತು, ಕಾಯ್ದೆ ಬಂದು ಆದಷ್ಟು ನಾವು ಡಿಟರೆನ್ಸ್ ಇರಬೇಕು, ಜನಕ್ಕೆ ಸ್ವಲ್ಪ ಭಯ ಇರಬೇಕು ಅನ್ನೋದಕ್ಕೋಸ್ಕರನೇ ಈ ಥರ ಪಟಾಕಿ ಫ್ಯಾಕ್ಟ್ರಿಗಳಲ್ಲಿ ತುಂಬ ಈ ಥರ ಕೆಲಸಗಳಾಗ್ತಿದ್ವು, ಭಾಳ ಜನ ಮಕ್ಕಳುಗಳು ಸಾವನ್ನಪ್ಪಿದ್ದಾರೆ. ಅದನ್ನೆಲ್ಲ ತಡೆ ಕಟ್ಟಬೇಕು ಅನ್ನೋದಕ್ಕೋಸ್ಕರನೇ ಶಿಕ್ಷೆಗಳು ಹೇಳ್ದಂಗೆ 3 ತಿಂಗಳಿಂದ 1 ವರ್ಷದವರೆಗೂ ಜೈಲು ಶಿಕ್ಷೆ ಇರ್ಬೋದು ಅಥವಾ 10,000ರಿಂದ 20,000ವರೆಗೂ ದಂಡ ಹಾಕುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದೆ, ಕೆಲಸಗಳು ಆಗ್ತಿದ್ದಾವೆ. ಬಟ್ ಅದಿನ್ನೂ ಅದು ನಮ್ಮ ಲೆಜಿಸ್ಲೇಚರ್ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ, ಅದನ್ನು ತಡೆಯುವಂಥ ಕೆಲಸ ಅವ್ರದ್ದು ಸ್ವಲ್ಪ ಜಾಸ್ತಿ ಗಮನ ಹರಿಸಿದ್ರು ಅಂತ ಹೇಳಿದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ ಸರ್. ಅದು ಒಂದು ಜುಡಿಷರಿ ಕಡೆಯಿಂದ ಸಾಧ್ಯ ಇಲ್ಲ, ಎಲ್ಲರೂ ಕೈ ಜೋಡಿಸಿದ್ರೆ ಅದು ಖಂಡಿತ ಸಾಧ್ಯ ಆಗುತ್ತೆ. ಮುಂಬರೋ ದಿನಗಳಲ್ಲಿ ಚೇಂಜ್ ಮಾಡೋ ಸಾಧ್ಯತೆಗಳು ಇದಾವೆ ಸರ್. ಸಾರ್ವಜನಿಕರಿಗೆ ನಾವು ಹೇಳೋದು ಇದು ಒಂದೇ, ಎಲ್ಲೇ ಅಕ್ಕಪಕ್ಕ ಮಕ್ಕಳು ಕಂಡರೂ ಕೂಡ
ಕೆಲಸ ಮಾಡಿ ಹೋಟೆಲ್ ಕೆಲಸ ಮಾಡುವಂತವರು ಇರಬಹುದು ಈ ಸಣ್ಣ ಪುಟ್ಟ ಈ ರಸಾಮಿಲ್ಗಳಲ್ಲಿ ಕೆಲಸ ಮಾಡುವಂತವರು ಇರಬಹುದು ಎಲ್ಲ ಮಕ್ಕಳು ಕೆಲಸ ಮಾಡೋದು ಮಾಡಿಸ್ಕೊತಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಅವರಿಗೆ ಆದಷ್ಟು ಅರಿವು ಮೂಡಿಸಿ ಓನರ್ಗಳಿಗೆ ಇರಬಹುದು ಯಾರು ಕೆಲಸ ಮಾಡಿಸ್ಕೊತಿದ್ದಾರೆ ಅವರಿಗೆ ಇರಬಹುದು ಆದಷ್ಟು ಅರಿವು ಮೂಡಿಸಿ ಮಕ್ಕಳನ್ನ ಶಾಲೆಗೆ ಕಳಿಸಿ ಅವರ ಭವಿಷ್ಯನ ಉಜ್ವಲ ಮಾಡೋ ಕಡೆ ನಿಮ್ಮ ಗಮನ ಇರಲಿ ದುಡಿಸ್ಕೋಬಹುದು ಅದು ಕೆಲಸ ಸಿಕ್ತು ಮಾಡ್ತು ಅವರ ಮಕ್ಕಳ ಭವಿಷ್ಯ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಈ ತರದೆಲ್ಲ ತಡೆಯುತ್ತೆ ಹಾಗಾಗಿ ಆದಷ್ಟು ಮಕ್ಕಳನ್ನ ಓದೋ ಕಡೆ ಗಮನ ಕೊಡೋದಕ್ಕೆ ಹೇಳಿ ಅಂತ ನಾನು ಕೇಳ್ಕೊತೀನಿ ಇಲ್ಲ ಸರ್ ಅದು ಇನ್ಸ್ಪೆಕ್ಷನ್ ಅಂತ ಹೋಗ್ತಾರೆ ಆ ಟೈಮಲ್ಲಿ ಸಿಗೋದಿಲ್ಲ ಅವರು ಅದು ಯಾವುದೋ ಬೇರೆ ಸಂದಿಪಂದಿನಲ್ಲಿ ಇರ್ತಾರೆ ಅವ್ರನ್ನ ಹುಡುಕ ಆದಷ್ಟು ನಮ್ಮ ಕಡೆಯಿಂದ ನಮ್ಮ ಇಲಾಖೆ ಕಡೆಯಿಂದ ಇರ್ಬೋದು ನಮ್ಮ ಕಾರ್ಮಿಕರ ಕಡೆಯಿಂದ ಇರ್ಬೋದು ಆದಷ್ಟು ಪ್ರಯತ್ನ ಮಾಡ್ತಾನೆ ಇದ್ದೀವಿ ನಾವು ಇನ್ಮೇಲೆ ಅದನ್ನ ಇನ್ನೂ ಸ್ವಲ್ಪ ಹೆಚ್ಚಾಗಿ ಚುರುಕುಗೊಳಿಸ್ಬಿಟ್ಟು ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಸರ್ ಇಪ್ಪತ್ತರಲ್ಲಿ ಎರಡು ಬಾಲಕಾರ್ಮಿಕರನ್ನು ಪತ್ತೆ ಹಚ್ಚಿ ಕಂಪ್ಲೇಂಟ್ ಮಾಡಿದ್ದೀನಿ ಅದು ಕೋರ್ಟಲ್ಲಿ ನಡೀತಾ ಇದೆ ಒಂದು ಕೇಸು 10,000 ದಂಡ ಹಾಕಿದರೆ ಮುಕ್ತಾಯ ಆಗುತ್ತೆ ಇನ್ನೊಂದು ರನ್ನಿಂಗ್ ಆಯ್ತು ನಡೀತಾ ಇದೆ ಈ ಎರಡು ವರ್ಷದಲ್ಲಿ ಯಾವುದೇ ಬಾಲಕಾರ್ಮಿಕರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಬಂದಾಗ ಹೋದರೂ ಇರಲಿಲ್ಲ ಅಲ್ಲಿ ಈ ವರ್ಷ ಅಂತೂ ಇಲ್ಲವೇ ಇಲ್ಲ ನಮ್ಮ ಹೊಸದುರ್ಗ ತಾಲೂಕಲ್ಲೇ ಬಾಲಕಾರ್ಮಿಕರಿಲ್ಲ ಅಂತ ಎನ್ ಜಿ ಓದವರು ಸರ್ವೆ ಮಾಡಿ ಹೇಳಿದ್ದಾರೆ ಬಂದಾಗ ನಾವು ತಪಾಸಣೆ ಮಾಡಿ ಕ್ರಮ ಕೈಗೊಳ್ತೀವಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ